ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ವಿಚಿತ್ರವಾದಂತಹ ಒಂದು ವಶೀಕರಣ ವಿದ್ಯೆಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಡಿಸ್ಪ್ಲೇ ಮೇಲೆ ನಮ್ಮ ಗುರುಗಳ ನಂಬರ್ ಕೊಟ್ಟಿದ್ದೇವೆ ನೋಡಿ ಸ್ನೇಹಿತರೆ, ಕಾಣ್ತಾ ಇದೆ. ಆ ನಂಬರ್ಗೆ ಈಗಲೇ ಒಮ್ಮೆ ಕಾಲ್ ಮಾಡಿ ಸ್ನೇಹಿತರೆ, ಫಟಾಫಟ್ ಅಂತ ಅವರು ಇದಕ್ಕಿಂತ ಅಗೋರಿ ನಾಗ ಸಾಧು ವಿದ್ಯೆಯಿಂದ ಸ್ನೇಹಿತರೆ, ನೀವು ಇಷ್ಟಪಟ್ಟಂತ ಯಾವುದೇ ಆಂಟಿ ಆಗಿರ್ಲಿ, ಹುಡುಗಿ ಆಗಿರ್ಲಿ ಸ್ನೇಹಿತರೆ, ಯಾರೇ ಆಗಿರ್ಲಿ ಸ್ನೇಹಿತರೆ, ಟೆನ್ಷನ್ ಮಾಡ್ಕೋಬೇಡಿ. ನೀವು ಇಷ್ಟಪಡ್ತಾ ಇದ್ರೆ ಸಾಕು, ಅವರೇ ಬಂದು ಉಚ್ಚರಂತೆ ಪ್ರೀತಿ ಮಾಡಬೇಕು, ಅವರೇ ಬಂದು ಮೇಲೆ ಬೀಳಬೇಕು, ಹಾಗೆ ಮಾಡ್ಕೊಡ್ತಾರೆ ನಮ್ಮ ಗುರುಗಳು. ಖಂಡಿತವಾಗ್ಲೂ ಎಷ್ಟೋ ಜನರು ಮಾಡ್ಕೊಂಡಿದ್ದಾರೆ, ನೀವು ಕೂಡ ಒಮ್ಮೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನೋಡಿ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ. ಸ್ನೇಹಿತರೆ, ನೀವು ಇಷ್ಟಪಟ್ಟ ಯಾವುದೇ ಸ್ತ್ರೀ ಆಗಿರಲಿ ಪುರುಷರಾಗಿರಲಿ, ಕ್ಷಣ ಮಾತ್ರದಲ್ಲಿ ನಿಮ್ಮ ಕಡೆಗೆ ವಶೀಕರಣ ಮಾಡಿಕೊಡ್ತಾರೆ. ನಂಬರ್ ಒನ್ ಗುರುಜಿ ಇವರು ವಶೀಕರಣದಲ್ಲಿ ಸ್ಪೆಷಲಿಸ್ಟ್. ಹಾಗಾಗಿ ಇವರೊಂದಿಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ಸತಿಪತಿ ಕಲಹ, ಕೋರ್ಟ್ ಕೇಸ್ ಇತ್ಯಾದಿ ಇತ್ಯಾದಿ ಅನೇಕ ಸಮಸ್ಯೆಗಳಿರ್ತವೆ, ಅಂಥ ಸಮಸ್ಯೆಗಳೊಂದಿಗೆ ನಮ್ಮ ಗುರುಜಿಯವರ ನಂಬರ್ ಕೊಟ್ಟಿದ್ದೇವೆ. ಪರ್ಸ್ನಲ್ ಆಗಿ ಮಾತನಾಡಿ ನಿಮ್ಮ ಪರಿಹಾರ ಕಂಡುಕೊಳ್ಳಿ. ಯಾವುದೇ ಗುರುಜಿ ಹತ್ತಿರ ಹೋಗಿ ಹಣ ನೆಮ್ಮದಿಯನ್ನು ಕಳೆದುಕೊಂಡಿದ್ದರೆ ಚಿಂತಿಸಬೇಡಿ. ನಂಬಿಕೆ ಇಟ್ಟು ನಮ್ಮ ಗುರುಗಳೊಂದಿಗೆ ಕಾಲ್ ಮಾಡಿ, ಒಂದೇ ಕಾಲು ನಿಮಗೆ ಪರಿಹಾರ ಶತಸಿದ್ಧ. ನೋಡಿ ಸ್ನೇಹಿತರೆ, ಓಕೆ ಸ್ನೇಹಿತರೆ, ತಂತ್ರವನ್ನು ಮಾಡಲು ಒಂದು ವಿಳ್ಯದೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಅಂಜನವನ್ನ ಹಾಕಿಕೊಳ್ಳಬೇಕು. ಕುಂಕುಮದಿಂದ ಅಂಜನವನ್ನ ಹಾಕಿಕೊಂಡು ಈ ರೀತಿಯಾದ ಒಂದು ಅರಿಶಿನ ಕುಂಭನ್ನ ಸೆಂಟರ್ ಅಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಈ ರೀತಿ ಸೆಂಟರ್ ಅಲ್ಲಿ ಇಟ್ಟು ಸ್ನೇಹಿತರೆ, ಇದಕ್ಕೆ ಸ್ವಲ್ಪ ಸ್ವಲ್ಪ ಕುಂಕುಮವನ್ನು ಹಚ್ಚಿ ಪೂಜೆಯನ್ನ ಮಾಡಿ ಸ್ನೇಹಿತರೆ. ಇದು ವಶೀಕರಣ ಮಾಡಿಕೊಳ್ಳುವವರ ಆಕಾರ ಸ್ನೇಹಿತರೆ. ಈ ರೀತಿಯಾದಂತ ಇಟ್ಕೊಂಡ್ಬಿಟ್ಟು ಒಂದು ಮಂತ್ರ ಇದೆ ಸ್ನೇಹಿತರೆ, ಆ ಮಂತ್ರವನ್ನ ಹೇಳ್ತೀನಿ ನೋಡಿ. ಓಂ ಚಿಟಿ ಚಿಟಿ ಚಾಂಡಾಲಿ ಮಹಾಚಾಂಡಾಲಿ ವಶಂ ಕುರು ಕುರು ಸ್ವಾಹ ಅನ್ನುವ ಮಂತ್ರವನ್ನು ನೀವು ಪಠನೆ ಮಾಡಿ. ಪಠನೆ ಮಾಡಿ ಆದ ಮೇಲೆ ಸ್ನೇಹಿತರೆ, ಈ ಒಂದು ವೀಳ್ಯದೆಲೆಯನ್ನ ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ ಹೂತ್ಬೇಕು ಸ್ನೇಹಿತರೆ. ಹೂತ್ಬಿಟ್ಟು ವಾಪಸ್ ತಿರುಗಿ ನೋಡದೆ ಬನ್ನಿ ಸ್ನೇಹಿತರೆ, ಖಂಡಿತವಾಗ್ಲೂ ನಿಮ್ಮ ಕಾರ್ಯ ಆಗುತ್ತೆ. ಇಲ್ಲವಾದಲ್ಲಿ ನಮ್ಮ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಮಾಡಿ ಕೊಡುತ್ತಾರೆ.